ನೋಡೋ ಶಕ್ರೆ ಯುವದಲ್ಲಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಿನಲ್ಲಿ ಕರೆಯಲಾದ ಹುದ್ದೆಗಳ ಬಗ್ಗೆ ಹುಡುಗದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರರಿಂದ ನಾಲ್ಕು ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಾಗಿರುತ್ತೆ ಮತ್ತು ನಮ್ಮ ಭಾರತದಲ್ಲಿ ಕೂಡ ಖಾಲಿ ಇರುವ ಹುದ್ದೆಗಳಾಗಿರುತ್ತೆ ಸಂಪೂರ್ಣ ಇದು ಸರ್ಕಾರಿ ನೌಕರಿಗಳಾಗಿರುತ್ತೆ ಆದಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಪುರುಷ ಅಭ್ಯರ್ಥಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಜಸ್ಟ್ ನೀವು ಎಂಟನೇ ಪಾಸಾದವರು ಹತ್ತನೇತೆ ಪಾಸಾದರು ಹನ್ನೆರಡನೇ ಪಾಸಾದವರು ಡಿಪ್ಲೊಮಾ ಪಾಸಾದವರು ಮತ್ತು ಯಾವುದೇ ಪದವಿ ಕೂಡ ಪಾಸಾದವರು ಈ ಹುದ್ದೆಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಮತ್ತು ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಏನಾಗಿರುತ್ತೆ ಇಲ್ಲಿ ಡಿಸೆಂಬರ್ದಲ್ಲಿ ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮತ್ತು ಜನವರಿದಲ್ಲಿ ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಒಂದೊಂದಾಗಿ ಮಾಹಿತಿ ಹೊಡೆದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೊರೆಗೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡಕ್ ಶಕ್ರೆ ಈ ಡಿಸೆಂಬರ್ ಮತ್ತು ಜನವರಿ ತಿಂಗಳಿನಲ್ಲಿ ಸಂಪೂರ್ಣ ಸರ್ಕಾರಿ ಹುದ್ದೆಗಳಾಗಿರುತ್ತೆ ಇದು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಸ್ಟ್ ನೀವು ಎಂಟನೇತೆ ಪಾಸ್ ಆದವರು ಹನ್ನೆನೆಯತೆ ಪಾಸ್ ಆದವರು ಮತ್ತು ಹತ್ತನೇತೆ ಪಾಸ್ ಆದವರು ಯಾವುದೇ ಡಿಗ್ರಿ ಕೂಡ ಪಾಸ್ ಆದವ್ರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಇವುಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಖಾಲಿ ಇದಾವೆ ನೋಡಕ್ ಶಕ್ರೆ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಖಾಲಿರೋ ಹುದ್ದೆಗಳು ಎಷ್ಟು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಇವುಗಳಿಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಕರ್ನಾಟಕದಲ್ಲಿ ಖಾಲಿರೋ ಹುದ್ದೆಗಳು ಬಿಲ್ ಕಲೆಕ್ಟರ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಕ್ಲರ್ಕ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಆಪರೇಟರ್ ಹುದ್ದೆ ಕೂಡ ಅರ್ಜಿ ಕರೆದಿದ್ದಾರೆ ಪ್ಯೂನ್ ಹುದ್ದೆಗಳು ಕೂಡ ಖಾಲಿ ಇದಾವೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ತುಂಬ ಮುಖ್ಯ ಆಗಿರುತ್ತೆ ಮೊದಲನೇದಾಗಿ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹತ್ತನೇತೆ ಪಾಸಾದವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಪಿ ಯು ಸಿ ಪಾಸ್ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಪಿ ಯು ಸಿ ಅಂದರೆ ಇಲ್ಲಿ ಹನ್ನೆರಡನೇತಿ ಪಾಸಾದವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆನ್ಲೈನ್ ಮೂಲಕವಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಯಾವ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಇಡೋದ ಮುಂದುಗಡೆ ತಿಳಿಸಿಕೊಡ್ತೀವಿ ಯಾರು ಕೂಡ ಅವಳನ್ನು ಸ್ಕಿಪ್ ಮಾಡಬೇಡಿ ಮತ್ತು ಅರ್ಧ ತನಕ ನೋಡ್ರಿ ನಿಮ್ಗೆ ಯಾವುದೇ ರೀತಿಗೆ ಮಾಹಿತಿ ತಿಳಿಯೋದಿಲ್ಲ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅಂತ ఇదికి సంబంధితం అంటే తస్తమాన కూడా సెలిసి ಜೊತೆಗೆ ಇಲ್ಲಿ ವಯಸ್ಸಿನ ಮಿತಿ ತುಂಬ ಆಗಿರುತ್ತೆ ಕನಿಷ್ಠವಾಗಿ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿಯನ್ನು ಸಲ್ಲಿಸಿ ಮತ್ತು ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷದ ಒಳಗಿನವರು ಈ ಹೋಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಈ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತೆ ಒ ಬಿ ಸಿ ಅಭ್ಯರ್ಥಿಗೆ ಮತ್ತು ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ವಯಸ್ಸಿನ ಸಡಿಲಿಕ್ಕೆ ಕೂಡ ಇರುತ್ತೆ ಮೊದಲನೇದಾಗಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಸಡಿಲಿಕೆ ಇರುತ್ತೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷ ಸಡಿಲಿಕೆ ಅನ್ವಯವಾಗುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಆಯ್ಕೆದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನೆ ಎಷ್ಟು ಅಂದರೆ ಇಲ್ಲಿ ವೇತನ ಸೇನೆ ಕೂಡ ಪ್ರತಿ ತಿಂಗಳು ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ಮೂವತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ವೇತನ ಸೇನೆ ಇಲ್ಲಿ ಹುದ್ದೆಗಳಿಗೆ ತಕ್ಕಂತೆ ಬೇರೆ ಬೇರೆ ವೇತನ ಸೇನೆ ಇರುತ್ತೆ ಆದಷ್ಟು ನಮಗೆ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರೋ ಹುದ್ದೆಗಳಿಗೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂದಿದ್ರೆ ಈಗ ಕರೆದಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇವುಗಳಿಗೆ ಸಂಬಂಧಪಟ್ಟಂತೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಆಯ್ಕೆ ಉದಾನ ಮೊದಲದಾಗಿ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನ ಮುಖಾಂತರವಾಗಿ ಇದಕ್ಕೆ ನೇರವಾಗಿ ಆಯ್ಕೆ ಮಾಡಲಾಗುತ್ತೆ ಈ ಹುದ್ದೆಗಳು ನಮ್ಮ ಕರ್ನಾಟಕ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಖಾಲಿರೋ ಹುದ್ದೆಗಳು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಅರ್ಜಿ ಶುಲ್ಕ ಬೇರೆ ಬೇರೆ ಕಡಿಗದವರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಶುಲ್ಕವನ್ನು ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದುನೂರು ರೂಪಾಯಿ ಇರುತ್ತೆ ಬರುವವರೆಗೆ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಎ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮೂರ್ನೂರು ರೂಪಾಯಿ ಇರುತ್ತೆ ಇಲ್ಲಿ ಸಾಮಾನ್ಯ ವರ್ಗಕ್ಕಿಂತ ಕಡಿಮೆ ಇಲ್ಲಿ ಅರ್ಜಿ ಶುಲ್ಕ ಇದೆ ಕೆಟಗರಿ ವೈಸ್ ಕೂಡ ಬೇರೆ ಬೇರೆ ಇಲ್ಲಿ ಅರ್ಜಿ ಶುಲ್ಕ ವಿಧಿಸಲಾಗುತ್ತೆ ನೋಡಬಹುದು ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎರಡು ನೂರ ಎರಡು ನೂರು ರೂಪಾಯಿಯನ್ನು ವಿಧಿಸಲಾಗಿದೆ ಜೊತೆಗೆ ವಿಶೇಷ ಅರ್ಹತೆ ಹೊಂದಿರುವ ಅಭ್ಯರ್ಥಿಗೆ ಅಂತ ಕೊಟ್ಟಿದ್ದಾರೆ ಒಂದು ನೂರು ರೂಪಾಯಿ ಇದೆ ಆದಷ್ಟು ನಿಮ್ಮ ಅರ್ಜಿ ಶುಲ್ಕ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಯಾವ ಸಂಸ್ಥೆಯಲ್ಲಿ ಈ ಹುದ್ದೆಗಳು ಖಾಲಿ ಅಂದರೆ ಬಾಗಲಕೋಟೆ ಜಿಲ್ಲಾ ಖಾಲಿ ಖಾಲಿರೋ ಹುದ್ದೆಗಳು ಸಂಪೂರ್ಣ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೇಮಕಾತಿ ಮಾಡ್ಕೋತಿದ್ದಾರೆ ಇಲ್ಲಿ ಪೋಸ್ಟ್ ಹೆಸರು ನೋಡೋದಾದರೆ ಪ್ಯೂನ್ ಹುದ್ದೆಗಳು ಕ್ಲರ್ಕ್ ಹುದ್ದೆಗೂ ಮತ್ತು ಇನ್ನಿತರ ಇಲ್ಲಿ ಹುದ್ದೆಗಳಿಗೆ ಅರ್ಜಿ ಕರೆದಿರ್ತಾರೆ ಯಾವ ಹುದ್ದೆಗೆ ಬೇಕಾದ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಒಟ್ಟು ಖಾಲಿರೋ ಹುದ್ದೆಗಳು ಐವತ್ನಾಲ್ಕು ಹುದ್ದೆಗಳು ಖಾಲಿ ಇರುತ್ತೆ ಮುಂದಗಡೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಐದು ತಿಳಿಸ್ಕೊಡ್ತೇನೆ ಉದ್ಯೋಗ ಸ್ಥಳ ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದ ಬಾಗಲಕೋಟೆಯಲ್ಲಿ ಕೆಲಸ ನೀಡುವ ಅವಕಾಶ ಇರುತ್ತೆ ಜೊತೆಗೆ ಯಾವ ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿನ ಆಗಿ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಆಫ್ಲೈನಲ್ಲಿ ಮುಖಾಂತರಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಒಂದು ಪಿ ಡಿ ಎಫ್ ಪ್ರಾರಂಭ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಗಳು ಇಲ್ಲಿ ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಹದಿನೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಪ್ರಾರಂಭ ಆಗಿದೆ ಆದಷ್ಟು ಇದು ಡಿಸೆಂಬರ್ ಮೂವತ್ತರ ತಾರೀಕು ತನಕ ಕೊನೆಯ ದಿನಾಂಕ ಆಗಿರುತ್ತೆ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ನೋಡುವ ಇದು ಮೊದಲನೇ ಹುದ್ದೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಎರಡನೇ ಇಲಾಖೆ ನೋಡೋದಾದ್ರೆ ಇಲ್ಲಿ ಎರಡನೇ ಹುದ್ದೆ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಖಾಲಿರೋ ಹುದ್ದೆಗಳಾಗಿರುತ್ತೆ ಸಂಸ್ಥೆ ಹೆಸರು ನೋಡೋದಾದರೆ ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಚಾರ ಸಂಘದಲ್ಲಿ ಖಾಲಿರೋ ಹುದ್ದೆಗಳು ಇಲ್ಲಿ ಹಲವಾರು ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಈ ಹುದ್ದೆಗಳು ಸಂಪೂರ್ಣ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಕರೆಯಲಾದ ಹುದ್ದೆಗಳಾಗಿರುತ್ತೆ ಈ ಕೊನೆಯ ದಿನಾಂಕ ಜನವರಿ ತಿಂಗಳಿನಲ್ಲಿ ಕೊನೆಯ ದಿನಾಂಕ ಆಗಿರೋದ್ರಿಂದ ಆದ ಕಾರಣಕ್ಕಾಗಿ ನಾವು ಜನವರಿ ತಿಂಗಳಿನಲ್ಲಿ ಕರೆಯಲಾದ ಹುದ್ದೆ ಅಂತ ತಿಳಿಸ್ಕೊಡ್ತಾ ಇದ್ದೇವೆ ಜನವರಿ ತಿಂಗಳು ಮೂವತ್ತರ ತನಕ ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಲ್ಲಿ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ಈ ಎಲ್ಲಾ ಜಿಲ್ಲೆಗಳಲ್ಲಿ ಕೆಲಸ ನೀಡುವ ಅವಕಾಶ ಇದೆ ಮತ್ತು ಎಲ್ಲಾ ತಾಲೂಕಿನಲ್ಲೂ ಕೂಡ ಈ ಕೆಲಸ ನೀಡುವ ಅವಕಾಶ ಇರುತ್ತೆ ಪ್ರತಿ ಹಳ್ಳಿದವರು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗೆ ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸೋದ್ರಿಂದ ಈ ವೆಬ್ಸೈಟ್ ನೋಡೋದಾದ್ರೆ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣವಾಗಿ ನೀವು ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕಲಿರುವ ಒಂದೊಂದಾಗಿ ಹುದ್ದೆ ಹೆಸರು ನೋಡೋದಾದ್ರೆ ತುಂಬಾ ಹುದ್ದೆಗಳು ಖಾಲಿ ಇರುತ್ತೆ ಇಲ್ಲಿ ಇಂಪಾರ್ಟ್ಮೆಂಟ್ ಆದ ಹುದ್ದೆಗಳು ಮಾತ್ರ ಹೇಳಿ ಕುಡಿಸ್ತೇನೆ ನೋಡಿ ಶೇಕರೆ ಮೊದಲೇ ಹುದ್ದೆ ನೋಡೋದಾದರೆ ಜಿಲ್ಲಾ ವ್ಯವಸ್ಥಾಪಕ ಹುದ್ದೆ ಮತ್ತು ಸಾಮಾಜಿಕ ಒಂದು ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಕರೆದಿರ್ತಾರೆ ಮತ್ತು ಫಾರ್ಮ್ ಈ ಅಧಿಕಾರಿ ಹುದ್ದೆ ಕೂಡ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ಬ್ಲಾಕ್ ಮ್ಯಾನೇಜರ್ ಹುದ್ದೆ ಕೂಡ ಅರ್ಜಿಗಳನ್ನು ಕರೆದಿರ್ತಾರೆ ಜಿಲ್ಲಾ ವ್ಯವಸ್ಥಾಪಕ ಹುದ್ದೆ ಕೂಡ ಅರ್ಜಿಗಳನ್ನು ಕರೆದಿದ್ದಾರೆ ಮತ್ತು ಕೃಷಿ ಒಂದು ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಕರೆದಿರ್ತಾರೆ ಕಚೇರಿ ಸಹಾಯಕ ಮತ್ತು ಜಿಲ್ಲಾ ಒಂದು ಸಹಾಯಕ ಹುದ್ದೆಗೆ ಅರ್ಜಿಗಳನ್ನು ಕರೆದಿರ್ತಾರೆ ಮತ್ತು ಕಾರ್ಯಕ್ರಮದ ಒಂದು ನಿರ್ವಾಹಕ ಹುದ್ದೆ ಕೂಡ ಅರ್ಜಿಗಳನ್ನು ಕರೆದಿರ್ತಾರೆ ತಾಲೂಕಿನ ಕಾರ್ಯಕ್ರಮದ ಒಂದು ನಿರ್ವಾಹಕ ಹುದ್ದೆ ಅಂತ ಕರೀತಾರೆ ತಾಲೂಕಿನ ಕರ್ಮದ ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಎರಡೂ ಕೂಡ ಬೇರೆ ಬೇರೆ ಆಗಿರುತ್ತೆ ಅದರಲ್ಲಿ ನೀವು ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕಚೇರಿ ಸಹಾಯಕ ತುಂಬ ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಬೇರೆ ಬೇರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಲ್ಲಿ ತಾಲೂಕಿನಿಂದ ಕೂಡ ಅರ್ಜಿಯನ್ನು ಸಲ್ಲಿಸಿ ಇಷ್ಟು ಹುದ್ದೆಗೆ ಅರ್ಜಿಗಳನ್ನು ಕರೆದಿರ್ತಾರೆ ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಗಳು ಮೊದಲನೇ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಇಲ್ಲಿ ಗ್ರಾಜ್ಯುಯೇಟ್ನಲ್ಲಿ ಇಲ್ಲಿ ನೋಡ್ಬೋದು ಸ್ನಾತಕೋತ್ತರ ಪದವಿ ಪಾಸಾದರೂ ಅರ್ಜಿಗಳನ್ನು ಸಲ್ಲಿಸಿ ಬಿ ಎಸ್ ಸಿ ಕಂಪೀಟ್ ಆದರೂ ಅರ್ಜಿ ಸಲ್ಲಿಸಿ ಎಮ್ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ಎಮ್ ಎಸ್ ಸಿ ಡಬ್ಲ್ಯೂ ಕೂಡ ಕಂಪ್ಲೀಟ್ ಆದರು ಎಮ್ ಬಿ ಎ ಕಂಪೀಟ್ ಆದರು ಎಮ್ ಬಿ ಎ ಕಂಪ್ಲೀಟ್ ಆದರು ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಮಗೆ ಇದ್ದಂಥ ಹುದ್ದೆಗಳು ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಈಗ ಕರೆದಿದ್ದಾರೆ ಆದಷ್ಟು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಜೊತೆಗೆ ಇಲ್ಲಿ ತಸ್ತಮಾನ ಕೂಡ ಉತ್ತೀರ್ಣರಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ನೋಡೋದಾದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ವಿಧಿಸಲಾಗಿದೆ ಗರಿಷ್ಠ ವಯಸ್ಸು ನೋಡೋದಾದರೆ ಇಲ್ಲಿ ಐವತ್ತೈದು ವರ್ಷದ ತನಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಸಿ ಮತ್ತು ಎಸ್ ಡಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ವಯಸ್ಸಿನ ಸಡಿಲಿಕ್ಕೆ ಕೂಡ ಅನುವು ಇಲ್ಲಿ ಸೇಮೆ ಸಡಿಲಿಕೆ ಆಗಿರುತ್ತೆ ಸಾರಿಗೆ ಸಾರಿಗೆ ಹೇಳ್ಕೊಂಡಿರೋದಿಲ್ಲ ತುಂಬ ದೊಡ್ಡದಾಗುತ್ತೆ ವಿಡಿಯೋ ಆದ ಕಾರಣಕ್ಕಾಗಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಎಸ್ ಸಿ ಮತ್ತು ಎಸ್ ಡಿ ಸಂಬಂಧಪಟ್ಟಂತೆ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ಜೊತೆಗೆ ಪಿ ಡಬ್ಲ್ಯೂ ಸಂಬಂಧಪಟ್ಟಂತೆ ಹತ್ತು ವರ್ಷ ಮತ್ತು ವಿಧಿವಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಹತ್ತು ವರ್ಷದ ತನಕ ಸಡಿಲಿಕ್ಕೆ ಅನುವ ಆಗುತ್ತೆ ನೋಡಿ ವೀಕ್ಷಕ್ರೆ ಈ ವಿಡಿಯೋದಲ್ಲಿಗೆ ಸಂಬಂಧಪಟ್ಟಂತೆ ಇಲಾಖೆ ಸಂಬಂಧಪಟ್ಟಂತೆ ಸಡಿಲಿಕೆ ಇದೆ ಅಂತ ಅನ್ಕೊಂತ ನೀವು ತಿಳ್ಕೊಬೇಕು ಸಡಿಲಿಕೆ ಇದೆ ಅಂದ್ರೆ ಎಷ್ಟೆಷ್ಟು ಸಡಿಲಿಕೆ ಅನುಭವ ಆಗುತ್ತೆ ಅಂತ ನೀವೇ ತಿಳ್ಕೋಬೇಕು ನಾನು ಅದೇ ಹೇಳ್ತಾ ಹೋದರೆ ವಿಡಿಯೋ ದೊಡ್ಡದಾಗುತ್ತೆ ಆದ ಕಾರಣಕ್ಕಾಗಿ ಈ ರೀತಿ ಹೇಳ್ತಾ ಇದ್ದೇನೆ ಇಲ್ಲಿ ಆಯ್ಕೆ ವಿಧಾನ ನೋಡೋದಾದರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಲಿಖಿತ ಪರೀಕ್ಷೆ ಇರುತ್ತೆ ಮೊದಲನೇದಾಗಿ ಎರಡನೇದಾಗಿ ಸಂದರ್ಶನ ಇರುತ್ತೆ ಈ ಸಂದರ್ಶನ ಆದಮೇಲೆ ಡಾಕ್ಯುಲಾತಿ ಪರೀಕ್ಷೆ ನಡೆಸುತ್ತಾರೆ ವಿಡಿಯೋದ ಮುಂದುವಳಿ ತಿಳಿಸ್ಕೊಡ್ತೇನೆ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಬೇಕಂತ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳು ಮುಂದಗಡೆ ಈ ಇಲಾಖೆ ಬಗ್ಗೆ ತಿಳಿಸಿಕೊಡ್ತೀನಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರುವುದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ನಡೆಸುತ್ತಾರೆ ಮತ್ತು ಸಂದರ್ಶನ ಆದಮೇಲೆ ದಾಖಲಾತಿ ಪರಿಶೀಲನೆ ನಡೆಸಿ ನಿಮಗೆ ನೇರವಾಗಿ ಆಯ್ಕೆ ಮಾಡಲಾಗುತ್ತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ದಿನಾಂಗಳು ಹನ್ನೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಅರ್ಜಿಯನ್ನು ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಈ ಡೇಟ್ ಕೂಡ ವಿಸ್ತರಿಸಬಹುದು ಏನು ಹೇಳಲು ಸಾಧ್ಯ ಆಗೋದಾ ಈ ಡೇಟ್ ಕೂಡ ಜನವರಿ ತಿಂಗಳಲ್ಲಿ ಆಗಬಹುದು ಆದ ತಕ್ಷಣ ಮತ್ತೊಂದು ಎಡಿ ಮಾಡಿ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇವೆ ಅಲ್ಲಿವರಿಗೆ ಕಾಯಬೇಕು ಇದು ಸ್ನೇಹಿತರೆ ಇದು ಕರ್ನಾಟಕ ರಾಜ್ಯದ ಒಟ್ಟು ಖಾಲಿ ಇರುವ ಹುದ್ದೆ ನೋಡೋದಾದರೆ ಒಂದೂರ ಮೂವತ್ತೊಂದು ಹುದ್ದೆಗಳು ಖಾಲಿ ಇರುತ್ತೆ ಆದಷ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ತನಕ ನಾನು ಏಳು ಇಲಾಖೆಗೆ ಸಂಬಂಧಪಟ್ಟಂತೆ ಹೇಳಿಕೊಟ್ಟಿದ್ದೇನೆ ಇನ್ನು ಮೂರನೇ ಇಲಾಖೆ ನೋಡೋದಾದ್ರೆ ಇಲ್ಲಿ ಖಾಲಿ ಇರುವ ಸಂಸ್ಥೆ ಹೆಸರು ನೋಡೋದಾದರೆ ಸಿಬ್ಬಂದಿ ಆಯ್ಕೆ ಆಯೋಗದಲ್ಲಿ ಇರುವ ಹುದ್ದೆಗಳು ಅಂದ್ರೆ ಎಸ್ ಎಸ್ ಇಲಾಖೆಯಿಂದ ಹೊಸ ನೇಮಕಾತಿ ಮಾಡ್ಕೋತಿದ್ದಾರೆ ಈಗಾಗಲೇ ಒಂದು ನಲವತ್ತೈದು ಸಾವಿರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದಾರಂತ ಕುಂಡ್ರಾಕ್ ಹೋಗ್ಬೇಡಿ ಇದು ನಾಲ್ಕು ಸಾವಿರಕ್ಕಿಂತ ಅಧಿಕ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ನಾಲ್ಕು ಸಾವಿರದ ಐದುನೂರಕ್ಕಿಂತ ಅಧಿಕ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷ ಅಭ್ಯರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಹುದ್ದೆ ಇವರು ನೋಡೋದಾದರೆ ತುಂಬ ಹುದ್ದೆಗಳು ಖಾಲಿ ಇರುತ್ತೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಖಾಲಿರೋ ಹುದ್ದೆಗಳು ನಾಲ್ಕು ಸಾವಿರದ ಐದುನೂರು ಹುದ್ದೆಗಳು ಖಾಲಿ ಇರುತ್ತೆ ಉದ್ಯೋಗ ಸ್ಥಳ ನೋಡೋದಾದರೆ ಆಯ್ಕೆದ ಅಭ್ಯರ್ಥಿಗಳಿಗೆ ಭಾರತದಾದಂಥ ಉದ್ಯೋಗ ಸಿಗೋ ಅವಕಾಶ ಇರುತ್ತೆ ಅಂದರೆ ಭಾರತದಂತೆ ಅಂದರೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳಲ್ಲಿ ಕೆಲಸ ನೀಡೋ ಅವಕಾಶ ಇದೆ ఇది సంపూర్ణ ఆన్లైన్ మూలక ఆగి ఆన్లైన్ అనే అర్జీ సలు ప్రయత్నం సంపూర్ణంగా డబ్ల్యూ డబ్ల్యూ డాట్ కమ్ ఎస్ ఎస్ఐసి భేటీ రిజిస్టర్ మాకుండా సంపూర్ణంగా అర్జును సేసి ಇಲ್ಲಿ ಕಲಿರೋ ಹುದ್ದೆ ಹೆಸರು ಅದ್ರೆ ಒಂದೊಂದಾಯ್ ತಿಳ್ಕೊಡ್ತೀನಿ ಡಿ ಇಲ್ಲಿ ನೋಡಬಹುದು ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗೆ ಅರ್ಜುನ್ ಕರೆದಿರ್ತಾರೆ ಸೆಕ್ಯುರಿಟಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜುನ್ ಕರೆದಿರ್ತಾರೆ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಅರ್ಜುನ್ ಕರೆದಿರ್ತಾರೆ ಡೇಟಾ ಎಂಟ್ರಿ ಆಪರೇಟರ್ ಗಿಡೆ ಗ್ರೇಡ್ ಎ ಹುದ್ದೆಗೆ ಅರ್ಜುನ್ ಕರೆದಿರ್ತಾರೆ ಸಾರಿ ಗ್ರೇಡ್ ಎ ಹುದ್ದೆಗೆ ಅರ್ಜು ಕರೆದಿರ್ತಾರೆ ಆದಷ್ಟು ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಎಸ್ ಎಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ತುಂಬ ಮುಖ್ಯ ಆಗಿರುತ್ತೆ ಒ ಬಿ ಸಿ ಅಭ್ಯರ್ಥಿ ಎಲ್ಲ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಡಿಲಿಕೆ ಕೂಡ ಅನುವಾಗುತ್ತೆ ಆಗುತ್ತೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿರುತ್ತೆ ಅಂತ ಜೊತೆಗೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಇಲ್ಲಿ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹನ್ನೆನೆಯಂತೆ ಪಾಸಾದವರು ಈ ಎಸ್ ಎಸ್ ಇಲಾಖೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಜೊತೆಗೆ ತತ್ಸಮಾನ ಉತ್ತೀರ್ಣಾದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಯತ್ನವನ್ನು ಮಾಡಿ ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದರೆ ಅರ್ಜಿ ಶುಲ್ಕ ಅಲ್ಲ ಸಾರಿ ವಯಸ್ಸಿನ ಮಿತಿ ನೋಡೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿಯನ್ನು ಸಲ್ಲಿಸಿ ಮತ್ತು ಗರಿಷ್ಠ ವಯಸ್ಸು ಇಪ್ಪತ್ತೇಳು ವರ್ಷ ತನಕ ಗರಿಷ್ಠ ವಹಿಸ್ ಕೊಟ್ಟಿದ್ದಾರೆ ಆದಷ್ಟು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಈ ಹುದ್ದೆಗಳು ಖಾಯಂ ಹುದ್ದೆಗಳಾಗಿರುತ್ತೆ ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಈ ಹುದ್ದೆಗಳಿಗೆ ವಯಸ್ಸಿನ ಮಿತಿ ಅರ್ಜಿಗಳನ್ನು ಸಲ್ಲಿಸಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನೆಗಳು ಲೋವರ್ ಡ್ರಿ ಡಿವಿಜನ್ ಕ್ಲರ್ಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತು ಸೆಕ್ಯುರಿಟಿ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರರಿಂದ ಅರುವ ಸಾವಿರದ ಎರಡುನೂರವರೆಗೆ ಇಲ್ಲಿ ವೇತನ ಸೇನೆ ನೀಡಲಾಗುತ್ತೆ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಸಾವಿರದ ಐದುನೂರರಿಂದ ತೊಂಬತ್ತೆರಡು ಸಾವಿರದ ಅದಕ್ಕೆ ವೇತನ ಸೇ ನೀಡಲಾಗುತ್ತೆ ಇಲ್ಲಿ ಡೇಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ ಎ ಹುದ್ದೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಎಂಬತ್ತೊಂದು ಸಾವಿರದ ಅದಕ್ಕೆ ವೇತನ ಸೇನೆ ವಿಧಿಸಲಾಗುತ್ತೆ ಆದಷ್ಟು ಇಲ್ಲಿ ಅರ್ಜಿ ಸಿಲುಕುವ ಮತ್ತು ವೇತನ ಸೇನೆ ನೋಡಿಕೊಂಡು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಇಲ್ಲಿ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇವಡೋ ತಿಳಿಯಿಲ್ಲ ಅಂದರೆ ಮತ್ತೊಂದು ಸಲ ನೋಡಿ ಯಾರೂ ಕೂಡ ಕನ್ಫ್ಯೂಸ್ ಹೋಗಬೇಡಿ ಹಾಗೂ ವಿಡಿಯೋದಲ್ಲ ಡೌಟ್ಸ್ ಕೂಡ ಅನಿಸಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಎಸ್ ಎಸ್ ಸಿ ಇಲಾಖೆಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆಗಳು ಮೊದಲೇದಾಗಿ ನಿಮಗೆ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಶ್ರೇಣಿಯಲ್ಲಿ ಒಂದು ಮತ್ತು ಶ್ರೇಣಿ ಎರಡು ಅಂತಾರೆಂದು ಒಂದು ಆಧಾರಿತ ಪರೀಕ್ಷೆ ಇರುತ್ತೆ ಕಂಪ್ಯೂಟರ್ ಒಂದು ಆಧಾರಿತ ಪರೀಕ್ಷೆಗಳು ಎರಡನೇದಾಗಿ ಒಂದು ಕೌಶಲ್ಯ ಪರೀಕ್ಷೆ ಇರುತ್ತೆ ಟೈಪಿಟ್ ಪರೀಕ್ಷೆ ಅಂದರೆ ಟೈಪಿಂಗ್ ಪರೀಕ್ಷೆ ಇರುತ್ತೆ ಮತ್ತು ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸಿ ನಿಮಗೆ ಆಯ್ಕೆ ಮಾಡಲಾಗುತ್ತೆ ಮುಂದಗಡೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇಲ್ಲಿ ಅರ್ಜಿ ಸುಲ್ಕ ನೋಡೋದಾದರೆ ಜನರಲ್ ಕಾಸ್ಟ್ ಮತ್ತು ಒಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒನ್ನೂರು ರೂಪಾಯಿ ಇರುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಒನ್ನೂರು ರೂಪಾಯಿ ಇದೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಿಲ್ಲ ಫ್ರೀಯಾಗಿ ಅರ್ಜಿ ಸಲ್ಲಿಸಲು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಇಲ್ಲಿ ನೋಡಬಹುದು ವೀಕ್ಷಕರೇ ಪ್ರಮುಖ ದಿನಾಂಕಗಳು ಇಲ್ಲಿ ಆರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಪ್ರಾರಂಭವಾಗಿದೆ ಮತ್ತು ಕೊನೆಯ ದಿನಾಂಕ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದು ಸಂಪೂರ್ಣ ಎಸ್ ಎಸ್ ಸಿ ಇಲಾಖೆಯಲ್ಲಿ ಇರುವ ಹುದ್ದೆಗಳು ಇಲ್ಲಿವರೆಗೆ ಮೂರು ಇಲಾಖೆಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಬರೋದು ನಾಲ್ಕನೇ ಇಲಾಖೆ ಈ ನಾಲ್ಕನೇ ಇಲಾಖೆಯಲ್ಲಿ ಖಾಲಿರೋ ನೋಡೋದಾದ್ರೆ ರೈಲ್ವೆ ಇಲಾಖೆಯಲ್ಲಿ ಖಾಲಿರೋ ಹುದ್ದಳಾಗಿರುತ್ತೆ ತುಂಬಾ ದಿನದ ತುಂಬಾ ಜನ ಕಾಯ್ತಾ ಇದ್ದಾರೆ ರೈಲ್ವೆ ಇಲಾಖೆಯಲ್ಲಿ ಯಾವಾಗ ಅರ್ಜಿ ಕರೀತಾರೆ ಯಾವಾಗ ಅರ್ಜಿ ಕರೀತಾರೆ ಅಂತ ಈಗ ಅರ್ಜಿ ಕರೆದಿದ್ದಾರೆ ಆದಷ್ಟು ಅರ್ಜಿ ಸಲ್ಲಿಸಬಹುದು ಎಲ್ಲ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ರೈಲ್ವೆ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷ ಅಭ್ಯರ್ಥಿ ಕೂಡ ಅರ್ಜಿಯನ್ನು ಸಲ್ಲಿಸಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೇನೆ ಯಾರು ಕೂಡ ಅಡೋನ ಸ್ಕಿಪ್ ಮಾಡಬೇಡಿ ಮತ್ತು ಅರ್ಧ ತಕ್ಕ ನೋಡೋ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿಯೋದಿಲ್ಲ ಇಲ್ಲಿ ಕಲ್ಲಿರುವ ಹುದ್ದೆ ಹೆಸರು ನೋಡೋದಾದ್ರೆ ಗ್ರೂಪ್ ಸಿಲಿರುವ ಹುದ್ದೆಳಾಗಿರುತ್ತೆ ಇಲ್ಲಿ ನೋಡಬಹುದು ಗ್ರೂಪ್ ಸಿ ದಲ್ಲಿ ಕಲ್ಲಿರುವ ಹುದ್ದಳು ಎರಡು ಪ್ರಕಾರ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಕಾರ್ಯತೆ ತುಂಬಾ ಮುಖ್ಯ ಆಗಿರುತ್ತೆ ಇಲ್ಲಿ ಎಲ್ಲ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಎಲ್ಲ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಕಂಪಲ್ಸರಿ ನೀವು ಹನ್ನೆನೆಯ ಪಾಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಮತ್ತು ಯಾವುದೇ ಪದವಿ ಪಾಸ್ ಪಾಸಾದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಎಂಟನೇತಿ ಪಾಸಾದರೂ ಹತ್ತನೇ ಪಾಸಾದರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಗೋದಿಲ್ಲ ಆದಷ್ಟು ಹನ್ನೆನೇತೆ ಪದವಿ ಪಾಸಾದರೂ ಅರ್ಜಿ ಸಲ್ಲಿಸಿ ಜೊತೆಗೆ ತಸ್ತಮನ ಉತ್ತೀರ್ಣಾದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವಯಸ್ಸಿನ ಮಿತಿ ನೋಡೋದಾದರೆ ವಯಸ್ಸಿನ ಮಿತಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಸಡಿಲಿಕ್ಕೆ ಕೂಡ ಅನುವಯವಾಗುತ್ತೆ ಈಗ ಅಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಮತ್ತೊಂದು ಸಲ ತಿಳಿಸಿಕೊಡ್ತೇನೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋದ್ರಿಂದ ತಿಳಿಸ್ಕೊಡ್ತಾ ಇರ್ತಾನೆ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಸಡಿಲಿಕ್ಕೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷ ಸಡಿಲಿಕ್ಕೆ ಅನುವವಾಗುತ್ತೆ ಜೊತೆಗೆ ಕನಿಷ್ಠ ಮತ್ತು ಗರಿಷ್ಠ ವಯಸ್ಸು ಕನಿಷ್ಠವಾಗಿ ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಇಪ್ಪತ್ತೈದು ವರ್ಷನ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತೀರ ವಯಸ್ಸಿನ ಸಡಿಲಿಕೆ ಅಂದರೆ ಏನು ಸರ್ ಅಂದ ಅಂದರೆ ಏನು ಸರ್ ಅಂತ ಕೇಳ್ಬೋದು ಇಲ್ಲಿ ನೋಡ್ಬೋದು ಒಂದು ಕಂಪಲ್ಸರಿ ನಿಮಗೆ ಉದಾಹರಣೆ ಕೊಟ್ಟು ನೋಡ್ಬೋದು ನೋಡ್ತೀನಿ ನೋಡ್ಬೋದು ಇಲ್ಲಿ ವೀಕ್ಷಕರೇ ಇಲ್ಲಿ ಸಡಿಲಿಕೆ ಅಂದರೆ ಒಂದು ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒಂದು ತೆಗೆದುಕೊಳ್ಳುತ್ತೇನೆ ನೋಡ್ಬೋದು ಅಂದಾಜವಾಗಿ ಹೇಳ್ತಾ ಇದ್ದೀನಿ ಒಂದು ಉದಾಹರಣೆ ತೆಗೆದುಕೊಂಡು ಒಂದು ಇಪ್ಪತ್ತೈದು ವರ್ಷ ಒಂದು ಗರಿಷ್ಠ ವಯಸ್ಸಿದೆ ಅಂತ ಅನ್ಕೊಳ್ಳಿ ಅದಕ್ಕೆ ಒಂದು ಮೂರು ವರ್ಷ ಸೇರಿಸ್ತಾರೆ ಎಷ್ಟಾಯಿತು ಎಲ್ಲ ಕೂಡಿ ಇಪ್ಪತ್ತು ಇಪ್ಪತ್ತೆಂಟು ವಯಸ್ಸಾಲ ಆತಲ ಈ ಈ ರೀತಿಯಾಗಿ ನಿಮಗೆ ಸಡಿಲಿಕೆ ಅನುವು ಆಗುತ್ತೆ ಇಪ್ಪತ್ತೈದು ಮತ್ತು ಪ್ಲಸ್ ಮೂರು ವರ್ಷ ಇಪ್ಪತ್ತೆಂಟು ವರ್ಷ ಸಡಿಲಿಕೆ ಅನುವು ಆಗುತ್ತೆ ಅಂತ ಕೊಟ್ಟಿರ್ತಾರೆ ಈ ರೀತಿಯಾಗಿ ನಿಮಗೆ ವಯಸ್ಸಿನ ಮಿತಿ ಸಡಿಲಿಕೆ ಅನುವು ಆಗುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನೆ ತುಂಬ ಜನ ಕೇಳ್ತಾ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆಗೆ ಇಲ್ಲಿ ಇಪ್ಪತ್ತೈದು ಸಾವಿರದಿಂದ ಇಲ್ಲಿ ಎಂಬತ್ತೊಂದು ಸಾವಿರವರೆಗೆ ವೇತನ ಸೇನೆ ನೀಡಲಾಗುತ್ತೆ ವೇತನ ಸೇನೆ ಕೂಡ ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವೇತನ ಸೇನೆ ನೀಡಲಾಗುತ್ತೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಎಲ್ಲ ಜಿಲ್ಲೆಯವರು ಹಳ್ಳಿದವರು ಪ್ರತಿ ತಾಲೂಕಿನವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ನೋಡುವ ಶಿಕ್ಷಕ್ರೆ ಆಯ್ಕೆ ಪ್ರಕ್ರಿಯೆಗಳು ಅಭ್ಯರ್ಥಿಗೆ ಕ್ರೀಡಾ ಪ್ರಯೋಗಗಳನ್ನು ನಡೆಸಿ ನಿಮಗೆ ಆಯ್ಕೆ ಮಾಡಲಾಗುತ್ತೆ ಈ ಹುದ್ದೆಗಳು ಕ್ರೀಡಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇರುತ್ತೆ ಮತ್ತು ಎಲ್ಲ ಕೆಡಿಗಾರದ್ದು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕ್ರೀಡಾ ಸಾಧನೆಗಳು ಮತ್ತು ಶೈಕ್ಷಣಿಕ ಅರ್ಹತೆ ಮೇಲೆ ಈ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ ಜೊತೆಗೆ ಅರ್ಜಿ ಸುಲ್ಕ ನೋಡೋದಾದರೆ ಎಲ್ಲ ಇತರೆ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಐದುನೂರು ರೂಪಾಯಿ ಇರುತ್ತೆ ಎಸ್ ಸಿ ಮತ್ತು ಎಸ್ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿ ಮತ್ತು ಇ ಬಿ ಸಿ ಎದವರಿಗೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರಿಗೆ ಎರಡು ನೂರ ಐವತ್ತು ರೂಪಾಯಿ ವಿಧಿಸಲಾಗಿದೆ ಎಲ್ಲ ಇತರೆ ಅಭ್ಯರ್ಥಿ ಅಂದರೆ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರೀ ಬಿ ಹಾಗೂ ತ್ರೀ ಅಭ್ಯರ್ಥಿಗೆ ಸೇರಿದ ಅಭ್ಯರ್ಥಿಗೆ ಐದುನೂರು ರೂಪಾಯಿ ವಿಧಿಸಲಾಗಿದೆ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಕೇಳಬಹುದು ಇಲ್ಲಿ ನೋಡ್ಬೋದು ವೀಕ್ಷಕ್ರೆ ಡಿಸ್ಪ್ಲೇ ಮುಂದೆ ವೆಬ್ಸೈಟ್ ಕಾಣಿಸ್ತದೆ ಈ ವೆಬ್ಸೈಟ್ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಈ ವೆಬ್ಸೈಟಿಗೆ ಲಾಗಿನ್ ಮಾಡಿಕೊಂಡು ಲಾಗಿನ್ ಆದಮೇಲೆ ರಿಜಿಸ್ಟರ್ ಮಾಡಿಕೊಂಡು ರಿಜಿಸ್ಟರ್ ಆದಮೇಲೆ ಒಂದು ಐಡಿ ಸಿಗುತ್ತೆ ಐಡಿ ದಿಂತ ಒಂದು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ನೋಡೋದಾದ್ರೆ ಅಗ್ನಿಯ ಮಧ್ಯ ರೈಲ್ವೆಯಲ್ಲಿ ಖಾಲಿ ಇರೋ ಹುದ್ದೆಗಳಾಗಿರುತ್ತೆ ಪೋಸ್ಟ್ ಹೆಸರು ಒಂದು ಕ್ರೀಡಾಕೂಟಕ್ಕೆ ಅರ್ಜಿಯನ್ನು ಕರೆದಿರ್ತಾರೆ ಈ ಪೋಸ್ಟ್ಗಳು ಇದಾವೆ ಒಟ್ಟು ಖಾಲಿ ಇರೋ ಹುದ್ದೆಗಳು ಇಪ್ಪತ್ತೊಂದು ಪೋಸ್ಟ್ಗಳು ಪೋಸ್ಟ್ ಗಳು ಖಾಲಿ ಇರುತ್ತೆ ಆದಷ್ಟು ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಉದ್ಯೋಗದ ಸ್ಥಳ ನೋಡೋದಾದ್ರೆ ಯಾವುದೇ ಘಟಕದಲ್ಲಿ ಉದ್ಯೋಗಿಸುವ ಅವಕಾಶ ಇರುತ್ತೆ ಸಂಪೂರ್ಣ ಇದು ಆನ್ಲೈನ್ ಮೂಲಕ ಆಗಿರೋದ್ರಿಂದ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ನೋಡಿ ಶಕ್ರೆ ಇಲ್ಲಿವರೆಗೆ ನಾನು ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ವಿವರಣೆ ಕೊಟ್ಟಿದ್ದೇನೆ ಮುಂದುಗಡೆ ಬರೋದು ನೋಡಕ್ಷಕ್ರೆ ಇಲ್ಲಿ ಕಲಿ ಸಂಸ್ಥೆ ಹೆಸರು ಸೇನಾ ವಾಯು ರಕ್ಷಣಾ ಕೇಂದ್ರದಲ್ಲಿ ಕಲಿರೋ ಎಂ ಟಿ ಎಸ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಅಡುಗೆ ಮಾಡುವ ಅಭ್ಯರ್ಥಿಗೆ ಅರ್ಜಿಯನ್ನು ಕರೆದಿರ್ತಾರೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಖಾಲಿರೋ ಹುದ್ದೆ ಹೆಸರು ಆದರೆ ಅಡಿಗೆ ಮಾಡುವ ಅಭ್ಯರ್ಥಿಗೆ ಒಂದು ಹುದ್ದೆ ಖಾಲಿ ಇದೆ ಮತ್ತು ಎಲ್ಲಿ ಇ ಸಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಮೂರು ಹುದ್ದೆಗಳು ಖಾಲಿ ಇರುತ್ತೆ ಎಂ ಟಿ ಎಸ್ ಹುದ್ದೆಗಳು ಕೂಡ ಖಾಲಿ ಇದಾವೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ತುಂಬಾ ಮುಖ್ಯ ಆಗಿರುತ್ತೆ ಜಸ್ಟ್ ನೀವು ಹತ್ತನೇತೆ ಪಾಸ್ ಆಗಿರಬೇಕು ಹನ್ನೆನೇತೆ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಿ ಮತ್ತು ಜೊತೆಗೆ ತತ್ ಕೂಡ ಉತ್ತೀರ್ಣ ಆದವ್ರು ಈ ಹುದ್ದೆಗೆ ಸಂಪೂರ್ಣವಾಗಿ ಒಂದು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಅಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ವಾಯು ಒಂದು ಸೇನೆ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿಯನ್ನು ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳು ಸಂಪೂರ್ಣ ನಮ್ಮ ಡಿಸೆಂಬರ್ ಮತ್ತು ಇಲ್ಲಿ ಜನವರಿ ತಿಂಗಳಲ್ಲಿ ಕರೆಯಲಾದ ಹುದ್ದೆಗಳಾಗಿರುತ್ತೆ ಈ ಹುದ್ದೆಗಳ ಬಗ್ಗೆ ಏನಾದರೂ ಡೌಟ್ಸ್ ಡೌಡಿಸ್ಕೊಡೋ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮಾನ್ಯತೆ ಪಡೆದ ಮಳೆಯಿಂದ ಅಂದ್ರೆ ವಿಶ್ವ ದನದ ಕೂಡ ಉತ್ತರನಾದರೂ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ತುಂಬಾ ಮುಖ್ಯ ಆಗಿರುತ್ತೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಆಗಿರಬೇಕು ನೀವು ಗರಿಷ್ಠ ವಯಸ್ಸು ಇಪ್ಪತ್ತೈದು ವರ್ಷ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆದಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಕೂಡ ಸಡಿಲಿಕೆ ಅನುಭವವಾಗುತ್ತೆ ಯು ಬಿಸಿದವರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ಆಯ್ಕೆಯಾದ ಅಭ್ಯರ್ಥಿಗೆ ಮಾಸಿಕ ವೇತನ ಸಹಿ ನೋಡೋದಾದರೆ ಅಡಿಗೆ ಮಾಡುವ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಸಾವಿರದ ಒಂಬತ್ತನೇ ಇಲ್ಲಿ ನೋಡಬಹುದು ಅರವತ್ ಮೂರು ಸಾವಿರದ ಎರಡು ವೇತನ ಸೇನೆ ನೀಡಲಾಗುತ್ತೆ ಎರಡನೇ ಹುದ್ದೆಗೆ ಸಂಬಂಧಪಟ್ಟಂತೆ ಎಲ್ ಡಿ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರರಿಂದ ಅರವತ್ತ್ ಮೂರು ಸಾವಿರದ ಎರಡು ನೂರು ರೂಪಾಯಿ ಇಲ್ಲಿ ವೇತನ ಸೇನೆ ವಿಧಿಸಲಾಗಿದೆ ಟಿ ಎಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರವರೆಗೆ ಇದಕ್ಕೆ ವೇತನ ಸೇನೆ ನೀಡಲಾಗಿದೆ ಮತ್ತು ಇಲ್ಲಿ ನಾಲ್ಕನೇ ಹುದ್ದೆಗೆ ಸಂಬಂಧಪಟ್ಟಂತೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ನೂರವರೆಗೆ ಇದಕ್ಕೆ ವೇತನ ಸೇನೆ ನೀಡಲಾಗುತ್ತೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿ ಎಲ್ಲ ಅಭ್ಯರ್ಥಿಗಳು ಇಲ್ಲಿ ಆಯ್ಕೆ ಪ್ರಕ್ರಿಯೆಗಳು ಮೊದಲನೇದಾಗಿ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಎರಡನೇದಾಗಿ ಒಂದು ಸ್ಕಿಲ್ ಒಂದು ಟೈಪಿಂಗ್ ಟೆಸ್ಟ್ ಇರುತ್ತೆ ಈ ಎರಡು ಪ್ರಕಾರ ನಿಮಗೆ ಆಯ್ಕೆ ಮಾಡಲಾಗುತ್ತೆ ಇವುಗಳು ಎಲ್ಲರಿಗೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆದವರಿಗೆ ಸಂಬಂಧಪಟ್ಟಂತೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಈ ಮುಂದಗಡೆ ತಿಳಿಸ್ಕೊಡ್ತೇವೆ ಒಂದೊಂದಾಗಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಡಿಸ್ಪ್ಲಿ ಮುಂದೆ ವೆಬ್ಸೈಟ್ ಕಾಣಿಸ್ತದಿಲ್ಲ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿದ್ದಂತೆ ಲಾಗಿನ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸಂಪೂರ್ಣ ಇಂಡಿಯನ್ ಆರ್ಮಿಯಲ್ಲಿ ಖಾಲಿರೋ ಹುದ್ದೆಗಳು ಇವು ಸಣ್ಣ ಪುಟ್ಟ ಹುದ್ದೆ ಆಗಿರೋದ್ರಿಂದ ಖಾಯಂ ಹುದ್ದೆಗಳಾಗಿರೋದ್ರಿಂದ ಅಲ್ಲಿ ನೀವು ಸೆಂಟರ್ ಒಂದು ಆನ್ಲೈನ್ ಸೆಂಟರ್ಗೆ ಅಂದರೆ ಹಾಕಲು ಹೋದಾಗ ಅವರು ನಿಮಗೆ ಇಲ್ಲಿ ಅರ್ಜಿ ಕರೆದಿಲ್ಲ ಅಂತ ತಿಳಿಸಿಕೊಡ್ತಾರೆ ಆದರೆ ವಿಡಿಯೋ ತಿಳಿಸ್ಬೋದು ಈ ರೀತಿಯಾಗಿ ಒಂದು ಪಿ ಡಿ ಎಫ್ ಫಾರ್ಮ್ ಬಿಟ್ಟಿರ್ತಾರೆ ಸಣ್ಣದಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅವರಿಗೆ ತೋರಿಸಿದರೆ ಅವರಾಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಅಥವಾ ನೀವೇ ಈ ವಿಳಾಸಕ್ಕೆ ಭೇಟಿ ನೀಡಿ ನೀವಾಗೇ ಒಂದು ಮೊಬೈಲ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಿ ಪ್ರಯತ್ನ ಮಾಡಿ ಈ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಇಂಡಿಯನ್ ಆರ್ಮಿ ಎನ್ಆರ್ಗೆ ಭೇಟಿ ನೀಡಿ ಅಲ್ಲಿ ಲಾಗಿ ಸಲ್ಲಿಸಬಹುದು ಈ ಸಂಪೂರ್ಣ ಇದ್ದಾರೆ ಇಂಡಿಯನ್ ಆರ್ಮಿಯಲ್ಲಿ ಅಡಿಗೆ ಮಾಡುವ ಅಭ್ಯರ್ಥಿ ಯಾವಾಗ ಕರೀತಾರೆ ಯಾವಾಗ ಕರೀತಾರೆ ಅಂತ ಈ ಕರೆದಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಖಾಲಿರೋ ಹುದ್ದೆ ಅಂದ್ರೆ ವಾಯು ರಕ್ಷಣಾ ಕೇಂದ್ರದಲ್ಲಿ ಖಾಲಿರೋ ಒಟ್ಟು ಖಾಲಿರೋ ಹುದ್ದೆಗಳು ಹದಿಮೂರು ಹುದ್ದೆಗಳು ಖಾಲಿ ಇರುತ್ತೆ ಇವನ್ ಒಂದು ಸಾವಿರ ಗಟ್ಟಲೆ ಹುದ್ದೆಗಳು ಖಾಲಿ ಅಲ್ಲ ಟೋಟಲ್ ಆಗಿ ಹೇಳಬೇಕಂದ್ರೆ ಒಟ್ಟು ಹದಿಮೂರು ಹುದ್ದೆಗಳು ಖಾಲಿ ಇರುತ್ತೆ ಇಲ್ಲಿ ಎಲ್ಲಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ತುಂಬ ಜನ ನಿಮ್ಗತಿನ ಅನ್ಕೋತಿರ್ತಾರೆ ಬರೀ ಹದಿಮೂರು ಹುದ್ದೆಗಳು ಖಾಲಿದಾವೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸುತ್ತಾರೆ ನಾವು ಕೂಡ ಅರ್ಜಿ ಸಲ್ಲಿಸೋದು ಬೇಡ ಇದರಲ್ಲಿ ನಾವು ಏನು ಮಾಡೋದು ಸೆಲೆಕ್ಟ್ ಆಗಿ ಅಂತ ಅನ್ಕೋಬೇಡಿ ಇದು ಸಂಪೂರ್ಣ ನಮ್ಮ ಭಾರತೀಯ ಸೇನೆಯಲ್ಲಿ ಇರೋ ಹುದ್ದೆಗಳಾಗಿರುತ್ತೆ ಅಡುಗೆ ಮಾಡುವ ಅಭ್ಯರ್ಥಿಯಿಂದ ಇನ್ನೂ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಕರೆದಿರ್ತಾರೆ ಇಲ್ಲಿ ಎಲ್ಲ ಅಭ್ಯರ್ಥಿ ಕೂಡ ಅರ್ಜಿಯನ್ನು ಸಲ್ಲಿಸಿ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಿ ಮತ್ತು ತಾಲೂಕಿನ ಪ್ರತಿ ವಿದ್ಯಾರ್ಥಿಗಳು ತಾಲೂಕಿದಿಂದ ಒಂದು ಪ್ರತಿ ಹಳ್ಳಿದವರು ಕೂಡ ಅರ್ಜಿಯನ್ನು ಸಲ್ಲಿಸಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಅಥವಾ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಈ ಡಿಸ್ಪ್ಲೇ ಮುಂದೆ ಉಳಾಸ ಕಾಣಿಸೋದಿಲ್ಲ ಈ ಉಳಾಸಕ್ಕೆ ಸಂಪೂರ್ಣವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಕೊನೆಯ ದಿನಾಂಕ ಒಳಗಾಗಿ ನೀವು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಕೊನೆಯ ದಿನಾಂಕ ಮುಗಿದ ಮೇಲೆ ಅರ್ಜಿ ಸಲ್ಲಿಸಬೇಕಂದ್ರೆ ಯಾವುದೇ ರೀತಿಯಾಗಿ ಡೇಟ್ ಕೂಡ ಇರೋದಿಲ್ಲ ಮತ್ತು ಕ್ಲೋಸ್ ಆಗಿರುತ್ತೆ ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಎರಡು ಡಿಸೆಂಬರ್ದಿಂದ ಅರ್ಜಿ ಪ್ರಾರಂಭವಾಗಿದೆ ಕೊನೆಯ ದಿನಾಂಕ ಒಳಗಾಗಿ ನೀವು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ನೋಡುವ ಶೇಕರೆ ಇಲ್ಲಿವರೆಗೆ ಒಂದು ನಾಲ್ಕೈದು ಇಲಾಖೆಯಲ್ಲಿ ಖಾಲಿರೋ ಹುದ್ದೆಳಾಗಿರುತ್ತೆ ಆದಷ್ಟು ಈ ಹುದ್ದೆಗಳ ಬಗ್ಗೆ ತಿಳಿಯೋದಂದ್ರೆ ಮತ್ತೊಂದ್ಸಲ ನೋಡಲು ಪ್ರಯತ್ನ ಮಾಡಿ ಇವೆಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬೇಕಾಗುವ ಡಾಕ್ಯುಮೆಂಟ್ಸ್ ಗಳು ಇಲ್ಲಿ ಮೊದಲನೇದಾಗಿ ನಿಮ್ಮ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿ ಬೇಕಾಗುತ್ತೆ ಸಹಿ ಬೇಕಾಗುತ್ತೆ ಮತ್ತು ಇನ್ನಿತರ ದಾಖಲಾತಿ ಕೂಡ ಇರಲಿಕ್ಕೆ ತೆಗೆದುಕೊಂಡು ಹೋಗ್ಬೋದು ಸಿಗ್ನೇಚರ್ ಬೇಕಾಗುತ್ತೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ಮತ್ತು ನಿವಾಸ ಪ್ರಮಾಣಪತ್ರ ಬೇಕಾಗುತ್ತೆ ಅಂದರೆ ವಾಸಸ್ಥಳದ ಪ್ರಮಾಣ ಪತ್ರ ನೀವು ಯಾವ ರಾಜ್ಯದಲ್ಲಿ ವಾಸಿಸ್ತಿದ್ದೀರಿ ಆ ಥರದೊಂದು ಪ್ರಮಾಣಪತ್ರಗಳು ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಶೈಕ್ಷಣಿಕ ಅಂಕಪಟ್ಟಿ ನೀವು ಎತ್ತರ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಆ ಥರದ ಅಂಕಪಟ್ಟಿಗಳು ಇಲ್ಲಿ ಡಿಗ್ರಿ ಮೇಲೆ ಅರ್ಜಿ ಸಲ್ಲಿಸಿದರೆ ಡಿಗ್ರಿ ಅಂಕ ಅಂಕಪಟ್ಟಿಗಳು ಬೇಕಾಗುತ್ತೆ ಮತ್ತು ಹನ್ನೆನೆಯ ಮೇಲೆ ಅರ್ಜಿ ಸಲ್ಲಿಸಿದರೆ ಹನ್ನೆನೆಯ ಅಂಕಪಟ್ಟಿ ಅಂದರೆ ಮಾರ್ಕ್ಸ್ ಕಾರ್ಡ್ಗಳು ಹತ್ತನೇ ಮೇಲೆ ಅರ್ಜಿ ಸಲ್ಲಿಸಿದರೆ ಹತ್ತನೇ ಮಾರ್ಕ್ಸ್ ಕಾರ್ಡ್ಗಳು ಮತ್ತು ಕನ್ನಡ ಮಾಧ್ಯಮ ಮತ್ತು ಗ್ರಾ Minim aja, mulut biar kaget deh. Jadi,